ನಟಿ ಧನ್ಯಾ ಬಾಲಕೃಷ್ಣ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರವೇಶ ಆದರೆ ತಮಿಳು ಮತ್ತು ತೆಲುಗಿನಲ್ಲಿ ಅತ್ಯಂತ ಬ್ಯೂಸಿ ಮತ್ತು ಚಿರಪರಿಚಿತ ನಟಿ ಇವರು ಮೂಲತಃ ಬೆಂಗಳೂರಿನ ಬೆಡಗಿ ಅಪ್ಪಟ ಕನ್ನಡತಿ ಪರ ಭಾಷೆಗಳಲ್ಲಿ ಮೊದಲು ಅವಕಾಶ ಸಿಕ್ಕಿದ್ರಿಂದ ಟಾಲಿವುಡ್ ಕಾಲಿವುಡ್ಗೆ ಹಾರಿದ್ರು ಈಗ ಕನ್ನಡದಲ್ಲೂ ಅವಕಾಶಗಳ ಬಾಗಿಲು ತೆರೆದಿರುವುದರಿಂದ ಮರಳಿ ಗೂಡಿಗೆ ಬಂದಿದ್ದಾರೆ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಚಿತ್ರದಲ್ಲಿ ಕನ್ನಡ ಸನಿ ಪ್ರೇಕ್ಷಕರ ಮನ ಗೆಲ್ಲಲು ಸಜ್ಜಾಗಿದ್ದಾರೆ ಈ ಚಿತ್ರದಲ್ಲಿ ಕಾವಲುದಾರಿ ಖ್ಯಾತಿಯ ನಟ ರಿಷಿ ಜೊತೆಗೆ ಅವರು ನಾಯಕಿಯಾಗಿ ನಟಿಸಿದ್ದಾರೆ ಇದೇ ಇಪ್ಪತ್ತರಂದು ತೆರೆ ಕಾಣಲಿರುವ ಈ ಚಿತ್ರವು ತಮ್ಮ ಪಾಲಿಗೆ ಸುವರ್ಣಾವಕಾಶ ತಂದುಕೊಡಲಿದೆ ಅನ್ನೋದು ಧನ್ಯ ನಿರೀಕ್ಷೆ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಚಿತ್ರ ತೆರೆಗೆ ಬರೋದನ್ನೇ ಕಾಯ್ತಾ ಇರೋ ಧನ್ಯ ತಮ್ಮ ಸಿನಿಮಾ ಪಯಣದ ಹಲವು ಸಂಗತಿಗಳನ್ನ ಸಿನಿಮಾ ಪುರವಣಿಯೊಂದಿಗೆ ಹಂಚಿಕೊಂಡ್ರು ಸಾರ್ವಜನಿಕರಿಗೆ ಸುವರ್ಣ ಅವಕಾಶದಲ್ಲಿ ನಡೆಸುವ ಅವಕಾಶ ಸಿಕ್ಕಿದ ಬಗ್ಗೆ ಹೇಳಿದ ಅವರು ನಿರ್ಮಾಪಕ ಪ್ರಶಾಂತ್ ತೆಲುಗಿನಲ್ಲಿ ನಾನು ಅಭಿನಯಿಸಿರುವ ಚಿತ್ರಗಳನ್ನ ನೋಡಿದ್ರಂತೆ ಅವರಿಗೆ ನಾನು ಕನ್ನಡಿತಿ ಅನ್ನೋದು ಗೊತ್ತಿರಲಿಲ್ಲ ಗೊತ್ತಾದ್ಮೇಲೆ ಅವಕಾಶ ನೀಡಿದ್ರು ನಿರ್ದೇಶಕ ಅನೂಪ್ ಆಡಿಷನ್ ನಡೆಸಿ ಚಿತ್ರಕ್ಕೆ ಆಯ್ಕೆ ಮಾಡಿದ್ರು ಎಂದು ಮಾತನ್ನ ವಿಸ್ತರಿಸಿದ್ರು ಈ ಚಿತ್ರದಲ್ಲಿ ಧನ್ಯಾ ಅವರದ್ದು ಮಧ್ಯಮ ವರ್ಗದ ವೈದ್ಯಕೀಯ ಸಮಸ್ಯೆ ಇರುವ ಹುಡುಕಿಯ ಪಾತ್ರ ನಟನೆ ಸಹಜವಾಗಿರಬೇಕೆನ್ನುವ ಕಾರಣಕ್ಕಾಗಿ ಅವರು ಒಂದಷ್ಟು ತಯಾರಿ ಮಾಡಿಕೊಳ್ಳಬೇಕಾಯಿತು ಚಿತ್ರದಲ್ಲಿ ನನ್ನದು ಸಾಧಾರಣ ಕುಟುಂಬದ ಒಬ್ಬಳು ಹುಡುಕಿಯ ಪಾತ್ರ ಎಂಬಿಎ ಓದುವ ವಿದ್ಯಾರ್ಥಿನಿ ನಾಯಕನ ಸಹಪಾಠಿ ಮಧ್ಯಮ ವರ್ಗದವರ ಪ್ರಮುಖ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಆ ಸಮಸ್ಯೆ ನನ್ನ ಪಾತ್ರಕ್ಕೂ ಇರುತ್ತೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದಾಗ ಮತ್ತು ವೈದ್ಯಕೀಯ ಸಮಸ್ಯೆಯಲ್ಲಿರುವಾಗ ನಾಯಕ ನನಗೆ ಯಾವ ರೀತಿ ನೆರವಾಗ್ತಾನೆ ಅನ್ನುವುದು ಚಿತ್ರದ ಕುತೂಹಲ ಒಬ್ಬ ಮನುಷ್ಯ ತಾನು ಮೂಲೆಗೆ ಸರಿಯುತ್ತಿದ್ದೇನೆ ಎನ್ನುವ ಭಾವನೆ ಮೂಡಿ ಒತ್ತಡಕ್ಕೆ ಒಳಗಾದಾಗ ಅವನಲ್ಲಿರುವ ನಿಜವಾದ ಕ್ರಿಯೇಟಿವಿಟಿ ಹೊರಬರುತ್ತೆ ಚಿತ್ರದ ಕಥಾಹಂದರ ಎನ್ನುವ ಮಾತು ಸೇರಿಸಿದ್ರು ಈ ಚಿತ್ರದಲ್ಲಿ ಮುಕ್ಕಾಲು ಭಾಗ ಕಾಮಿಡಿ ಇದೆ ಈ ಚಿತ್ರವನ್ನ ನಿರ್ದಿಷ್ಟ ಶೈಲಿಗೆ ಸೇರಿಸಲು ಆಗದು ಹಾಸ್ಯ ಪ್ರಧಾನವಾಗಿದ್ರು ಭಾವುಕತೆಯೂ ಸೇರಿ ಮಿಕ್ಕುಳಿದ ಅಂಶಗಳು ಚಿತ್ರದಲ್ಲಿವೆ ಹಿರಿಯ ನಟ ದತ್ತಣ್ಣ ಅವರ ಪಾತ್ರ ಪ್ರೇಕ್ಷಕರನ್ನ ಕಣ್ಣೀರಿನಲ್ಲಿ ಮುಳುಗಿಸುತ್ತೆ ಸಿನಿಮಾ ಆತ್ಮ ಸುಂದರವಾದ ಸಂದೇಶ ನೀಡಲಿದೆ ಎಂದರು ಬೇರೆ ಭಾಷೆಗಳ ಚಿತ್ರಗಳಲ್ಲಿ ನಟಿಸಿ ಬಂದ್ರು ಇಲ್ಲಿ ನನಗೆ ನನ್ನ ಮನೆಗೆ ಮರಳಿ ಬಂದ ಅನುಭವ ನೀಡ್ತಾ ಇದೆ ನಾವು ಮೊದಲು ಯೋಚಿಸೋದು ಕನ್ನಡದಲ್ಲಿ ಹಾಗಾಗಿ ಸಂಭಾಷಣೆ ಒಪ್ಪಿಸುವಾಗ ತುಂಬಾ ಸುಲಭ ಅನ್ನಿಸ್ತಾ ಇತ್ತು ತೆಲುಗು ತಮಿಳು ಹಾಗೂ ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸುವಾಗ ಮನಸ್ಸಿನಲ್ಲಿ ಭಾಷಾಂತರ ಮಾಡಿಕೊಳ್ಳಬೇಕಿತ್ತು ಆದ್ರೆ ಇಲ್ಲಿ ನನಗೆ ಆ ಸಮಸ್ಯೆ ಕಾಣಲಿಲ್ಲ ಚಿತ್ರೀಕರಣದ ಸೆಟ್ ಕೂಡ ನನಗೆ ಮನೆಯಂತೆ ಇತ್ತು ತುಂಬಾ ಸುಲಭವಾಗಿ ಎಲ್ಲರೊಂದಿಗೆ ಬೆರೆತು ಹೋದೆ ಎನ್ನಲು ಅವರು ಮರೆಯಲಿಲ್ಲ ಎಲ್ಲಿ ನೆಲೆ ನಿಲ್ಲಬೇಕೆಂದು ಬಯಸುತ್ತೀರಿ ಎಂದರೆ ದಕ್ಷಿಣ ಭಾರತದಲ್ಲಿ ಎಲ್ಲಾ ಭಾಷೆಗಳಲ್ಲಿ ಅಭಿನಯಿಸುವ ಆಸೆ ಮೊದಲಿನಿಂದಲೂ ಇತ್ತು ಈ ವರ್ಷ ಅದು ನೆರವೇರಿತು ಮೊದಲ ಕನ್ನಡ ಚಿತ್ರ ಮತ್ತು ಮೊದಲ ಮಲಯಾಳಂ ಚಿತ್ರವನ್ನ ಈ ವರ್ಷವೇ ಮಾಡಿದ್ದೇನೆ ಕಲಾವಿದರು ಮತ್ತು ಕಲೆಗೆ ಭಾಷೆಯ ಗಡಿ ಇರಬಾರದು ಹಾಗೆ ಸಿನಿಮಾಗೂ ಕೂಡ ಎಲ್ಲಾ ಭಾಷೆಗಳಲ್ಲೂ ನಟಿಸುವ ಆಸೆ ಇದೆ ಆದ್ರೆ ಕಥೆ ತುಂಬಾ ಚೆನ್ನಾಗಿರ್ಬೇಕು ಇತ್ತೀಚೆಗಷ್ಟೇ ಮರಾಠಿ ಚಿತ್ರಕ್ಕೆ ನಿರ್ದೇಶಕರೊಬ್ಬರು ಕತೆ ಹೇಳಿದ್ದಾರೆ ಕತೆ ತುಂಬಾ ಚೆನ್ನಾಗಿದೆ ಮಾತುಕತೆ ನಡೀತಾ ಇದ್ದು ಬಹುತೇಕ ಒಪ್ಪಿಕೊಳ್ಳುವ ಹಂತದಲ್ಲಿದ್ದೇನೆ ಎಂದರು ಅಭಿನಯದ ಜೊತೆಗೆ ನಿರ್ದೇಶಕಿಯಾಗುವ ಕನಸು ಕೂಡ ಧನ್ಯಾ ಅವರಲ್ಲಿ ದೃಢವಾಗಿದೆ ನಿರ್ದೇಶನದ ಟೊಪ್ಪಿ ಧರಿಸುವ ಸಿದ್ಧತೆಯಲ್ಲಿದ್ದಾರೆ ನಿರ್ದೇಶನದ ಕನಸು ಕೈಗೂಡಿದ್ರೆ ಅದು ಕೂಡ ಕನ್ನಡ ಚಿತ್ರರಂಗದಿಂದಲೇ ಎರಡ್ ಮೂರು ಕಥೆಗಳು ಸಿದ್ಧವಿದ್ದು ಒಳ್ಳೆಯ ನಿರ್ಮಾಪಕರು ಸಿಕ್ಕಿದ್ರೆ ನಾಲ್ಕು ಭಾಷೆಗಳಲ್ಲಿ ಚಿತ್ರ ನಿರ್ದೇಶಿಸುವ ಆಲೋಚನೆಯೂ ಇದೆ ಸದ್ಯಕ್ಕೆ ಒಪ್ಪಿಕೊಂಡಿರುವ ಸಿನಿಮಾಗಳನ್ನ ಮುಗಿಸುವತ್ತ ಗಮನ ಕೊಟ್ಟಿದ್ದೇನೆ ಎಂದರು ಸಿನಿಮಾ ಜೊತೆಗೆ ವೆಬ್ ಸರಣಿಗಳಲ್ಲೂ ಧನ್ಯ ಸಕ್ರಿಯರಾಗಿದ್ದಾರೆ ಇವರು ತಮಿಳಿನಲ್ಲಿ ನಡೆಸಿದ್ದ ವೆಬ್ ಸರಣಿಯೊಂದು ಈಗಾಗಲೇ ಪ್ರಸಾರವಾಗಿದೆ ಕನ್ನಡದ ವೆಬ್ ಸರಣಿ ರಕ್ತ ಚಂದನದಲ್ಲೂ ಇವರು ನಡೆಸಿದ್ದು ಅದು ಇನ್ನಷ್ಟೇ ಪ್ರಸಾರವಾಗಬೇಕಿದೆ ಈ ಸಮಯಕ್ಕೆ ತುಂಬಾ ಪ್ರಸ್ತುತವಾದ ಮತ್ತು ಹೇಳಲೇಬೇಕಾದ ಕಥಾವಸ್ತು ರಕ್ತ ಚಂದನದಲ್ಲಿದೆ ಈ ಸರಣಿಯನ್ನ ಬೇಗ ಬಿಡುಗಡೆ ಮಾಡುವಂತೆ ನಿರ್ದೇಶಕ ಗಿರಿರಾಜ್ ಅವರಿಗೂ ಕೇಳಿಕೊಳ್ಳುತ್ತೇನೆ ಎಂದರು